ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್ ನ. ವೆಲ್ಕಮ್ ಬ್ಯಾಕ್ ಟು ದ ಡೇ ಟೂ. ಅಂದ್ರೆ ಆಲ್ಮೋಸ್ಟ್ ಇನ್ನೊಂದು 10 ಓವರ್ ಏನೋ ಬಾಕಿ ಇದೆ, 10 ಓವರ್ ಇಲ್ಲ, ಇನ್ನೊಂದು 7-8 ಓವರ್ ಬಾಕಿ ಇದೆ. ಸೊ ಶ್ರೀಲಂಕಾದವರು ಬ್ಯಾಟಿಂಗ್ ಆಡ್ತಾ ಇದಾರೆ. ಸೊ ಆಲ್ಮೋಸ್ಟ್ ಮ್ಯಾಚ್ ಇಂಡಿಯಾ ಕಡೆ ಬಂದಂಗೇನೆ ಲೆಕ್ಕ. ಸೊ ನಾಳೆ ಪಕ್ಕ ಈ ಮ್ಯಾಚ್ ಮುಗಿದೋಗ್ಬಿಡುತ್ತೆ. ಸೊ ಒಂದು ವಿಕೆಟ್ 0-1 ಇತ್ತು, 1-1 ಇದೆ ಶ್ರೀಲಂಕನ್ಸು. ಸೊ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಏನು ಕಾಣಿಸ್ತಿಲ್ಲ, ಶ್ರೀಲಂಕನ್ಸ್ ಪಕ್ಕ ಔಟ್ ಆಗ್ತಾರೆ. ಸೊ ಇನ್ನೂ ಒಂದು ಮ್ಯಾಟ್ರ್ ಏನು ಹೇಳಬೇಕಾಗಿರೋದು ಅಂತಂದರೆ, ಮೈನ್ ಮ್ಯಾಟ್ರು ಈ ತಮ್ಮನೇಲ್ಗೆ ಈ ಮ್ಯಾಟ್ರ್ ಹೇಳಲೇಬೇಕು ನಿಮಗೆ. ವಿರಾಟ್ ಕೊಹ್ಲಿ ಇವರು ಹೋಗ್ಬಿಟ್ಟು ಕಂಗ್ರ್ಯಾಚುಲೇಟ್ ಮಾಡ್ತಾರೆ. ಲಾಸ್ಟ್ ಟೆಸ್ಟ್ ಮ್ಯಾಚು ಆಡಿದಂದರೆ ಅವರ ಎಂಡ್ ಆಫ್ ದ ಕೆರಿಯರ್ ಇವಾಗ, ಸುರಂಗಲ್ ಅಕ್ಮಲ್ ಅವರು. ಸೊ ಒಂಥರ ಎಂಡ್ ಆಫ್ ಓಲ್ಡ್ ಎರಾ ಅಂತ ಹೇಳ್ಬೋದು. ಇವರು ಹಳೆ ಎರಾದಲ್ಲಿ ಇದ್ದಂಥ ಪ್ಲೇಯರ್ ಸುರಂಗಲ್ ಅಕ್ಮಲ್. ಸೊ 70 ಟೆಸ್ಟ್ ಮ್ಯಾಚ್ಗಳನ್ನ ಆಡಿದರೆ, ಹೋಗ್ಬಿಟ್ಟು ಕಂಗ್ರ್ಯಾಚುಲೇಟ್ ಮಾಡ್ತಾರೆ ಡ್ರಾವಿಡ್ ಮತ್ತು ವಿರಾಟ್ ಕೊಹ್ಲಿ ಅವರು. ಸೊ ಇದಕ್ಕೆ ಗುರು ವಿರಾಟ್ ಕೊಹ್ಲಿ ಅವರು ಎಲ್ಲರೂ ಇಷ್ಟಪಡೋದು. ಸೊ ಅವರ ಅಗ್ರೆಷನ್ ಅದು ಇದು ಎಲ್ಲ ಒಂದು ಕಡೆ ಆಯಿತು ಅಂತಂದರೆ, ಸೊ ಅವರ ಸ್ಪೋರ್ಟ್ಸ್ ಮ್ಯಾನ್ ಶಿಪ್ ಇದೆಯಲ್ಲ, ಸೊ ಒಂಥರ ಸ್ಪಿರಿಟ್ ಆಫ್ ದ ಗೇಮ್ ಇದೆಯಲ್ಲ, ಸೊ ಅದನ್ನ ಕರೆಕ್ಟಾಗಿ ತಗೊಂತಾರೆ ಎಲ್ಲ ಕಡೆನೂ. ಸೊ ಅದಕ್ಕೇ ಎಲ್ಲರಿಗೂ ಇಷ್ಟ ಆಗೋದು. ಸ್ಪಿರಿಟ್ ಆಫ್ ದ ಗೇಮು ಇರುತ್ತೆ, ಈ ಕಡೆ ಅಗ್ರೆಷನ್ ಇರುತ್ತೆ. ಒಂದು ಬರೀ ನಿಮ್ಗೆ ಅಗ್ರೆಷನ್ ಇಟ್ಕೊಂಡ್ರೆ ಏನು ಮಾಡೋಕ್ಕಾಗೋದಿಲ್ಲ. ಈ ಕಡೆ ಸ್ಪಿರಿಟ್ ಆಫ್ ದ ಗೇಮು ಇರಬೇಕು, ಜೊತೆಗೆ ಅಗ್ರೆಷನ್ ಇರಬೇಕು, ಎಲ್ಲ ಥರನೂ ಇರಬೇಕು. ಎಲ್ಲ ಫಾರ್ಮೇಟ್ಸಲ್ಲೂ ಚೆನ್ನಾಗಿರೋದ್ರಿಂದನೆ ಸೊ ಕೊಹ್ಲಿ ಅವ್ರನ್ನ ಎಷ್ಟೊಂದು ಜನ ಫ್ಯಾನ್ಸ್ ಆಗಿ ತೊಗೊಳೋದು. ನನಗೆ ಇನ್ನೂ ನೆನಪಿದೆ ಮ್ಯಾಮ್, ಅದನ್ನು ರೀಸೆಂಟಾಗೇನೆ ಆಗಿರೋದು. ರವೀಂದ್ರ ಅಂತ 10 ವಿಕೆಟ್ನ ತೆಗಿತಾರೆ ಇಂಡಿಯಾ ಮೇಲೆ. ಸೊ ಅವ್ರು ಸೋಲ್ತಾರೆ, ಆಬ್ವಿಯಸ್ಲಿ ನ್ಯೂಜಿಲೆಂಡ್ ಅವರು ಸೋಲ್ತಾರೆ 10 ವಿಕೆಟ್ ತೆಗೆದ್ರು. ಒಂದೇ ಮ್ಯಾಚಲ್ಲಿ ಒಂದೇ ಇನ್ನಿಂಗ್ಸಲ್ಲಿ 10 ವಿಕೆಟ್ನ ತೆಗಿದಾರೆ, ರೆಕಾರ್ಡ್ನ ಮಾಡಿದ್ರೆ. ಸೊ ಅವಾಗ ವಿರಾಟ್ ಕೊಹ್ಲಿ ಅವರು ಮತ್ತು ರಾಹುಲ್ ದ್ರಾವಿಡ್ ಹೋಗ್ಬಿಟ್ಟು ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ಬಿಟ್ಟು ಕಂಗ್ರ್ಯಾಚುಲೇಟ್ ಮಾಡಿದಾರೆ ಅವ್ರಿಗೆ. ಸೊ ಇದು ಸ್ವಲ್ಪ ಪ್ಲೇಯರ್ಸಿಗೆ ಮಾತ್ರ ಬರೋದು, ಅವ್ರು ಹುಡುಕೊಂಡು ಹೋಗ್ಬಿಟ್ಟು ಇಂತ ಗ್ರೇಟ್ ಪ್ಲೇಯರ್ಸ್ ಆಗ್ಬಿಟ್ಟು ಹುಡುಕೊಂಡು ಹೋಗ್ಬಿಟ್ಟು ಕಂಗ್ರ್ಯಾಚುಲೇಟ್ ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ಜನಕ್ಕೆ ಮಾತ್ರ ಇದು ಬರೋದು. ಇವಾಗ ಮತ್ತೆ ಮ್ಯಾಚಿಗೆ ಬಂದ್ಬಿಡೋಣ. ಹೆಂಗೆ ನಡೀತಾ ಇದೆ ಅಂತಂದ್ರೆ, ಇವಾಗ 444 ಅನ್ನೋ ಟಾರ್ಗೆಟ್, 447 ಇನ್ಫ್ಯಾಕ್ಟ್ ಟಾರ್ಗೆಟ್ ಕೊಟ್ಟಿರೋದು ಶ್ರೀಲಂಕಾದವ್ರಿಗೆ. ಸೊ ಇವ್ರು ಪ್ರಾಬಬ್ಲಿ ಹೊಡೆಯೋದಿಲ್ಲ ಅಂತ ಅನ್ಕೊಂಡಿದ್ದೀನಿ, ಪ್ರಾಬಬ್ಲಿ ಹೇಳ್ತಿದ್ದೀನಿ ನಾನು, ಹೊಡೆಯೋದಿಲ್ಲ ಅಂತ. ಹೊಡೆದ್ರೆ ಹೊಡಿಬೋದು ಗೊತ್ತಿಲ್ಲ, ಸೊ ಪ್ರಾಬಬ್ಲಿ ಹೊಡೆಯೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಈ 300 ಹೊಡೆಯೋಕ್ಕೆ ತಿನ್ಕಾಡ್ಬಿಟ್ಟು ಹೊಡೆದಿದ್ರೆ ಇಂಡಿಯನ್ಸು. ಸೊ ಸಿಕ್ಕಾಪಟ್ಟೆ ಕಷ್ಟ ಇದೆ ಅವರು ಈ ಟ್ರ್ಯಾಕಲ್ಲಿ, ಈ ಟರ್ನಿಂಗ್ ಟ್ರ್ಯಾಕು, ಬೌನ್ಸಿಂಗ್ ಟ್ರ್ಯಾಕು, ವೇರಿಯಬಲ್ ಬೌನ್ಸ್ ಇರುವಂಥ ಟ್ರ್ಯಾಕಲ್ಲಿ ಹೊಡೆಯೋದು ಸರ್ವೈವ್ ಆಗೋದೇ ಕಷ್ಟ. ಅಲ್ಲಿ ಬಂದು ಬಂದವರೆಲ್ಲ ರನ್ಸಿಂಗ್ ನೋಡಬೇಕಷ್ಟೇ. ಕುಟ್ಕೊಂಡು ಆಡ್ತೀನಿ, ನಿಂತ್ಕೊಂಡು ಆಡ್ತೀನಿ ಅನ್ನೋದೆಲ್ಲ ಇಲ್ವೇ ಇಲ್ಲ, ಯಾವಾಗ ಬೇಕಾದ್ರೂ ಔಟ್ ಆಗಿಬಿಡ್ಬೋದು. ಸೊ ಬಂದು ಬಂದವರೆಲ್ಲ ರನ್ಸಿಗೆ ಆಬ್ವಿಯಸ್ಲಿ ನೋಡ್ತಾ ಇರ್ತಾರೆ. ಸೊ ನಿಧಾನ ಕಾಡುವಂಥ ಟ್ರ್ಯಾಕ್ ಅಲ್ಲ ಇದು, ಹೆಂಗೆ ಎಲ್ಲಿದ್ದು ಎಲ್ಲಿ ಟರ್ನ್ ಆಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ, ಪ್ರಿಡಿಕ್ಟ್ ಮಾಡೋಕ್ಕಾಗ್ತಿಲ್ಲ. ಸೊ 300 ಹೊಡೆದಿದ್ದಾರೆ ಅಂತಂದರೆ ಇಂಡಿಯಾ ಗ್ರೇಡ್ ಅಂತಲೇ ಹೇಳಬೇಕು. ವಿಡಿಯೋ ಮಾಡೋ ಟೈಮಲ್ಲೇ ನಾಯಿಗಳು ಬೊಗಳುತ್ತವೆ, ವಿಡಿಯೋ ಮಾಡೋ ಟೈಮಲ್ಲೇ ಫೋನ್ಗಳು ಬರ್ತವೆ. ಅದೇನೋ ಸಿಗ್ನಲ್ ಏನೋ ಆ್ಯಂಟಿನ ಗಿಂಟಿನ ಇಟ್ಟವ್ರೆ ಅಂತ ಕಾಣಿಸುತ್ತೆ. ನಾನು ವಿಡಿಯೋ ಮಾಡೋಕ್ಕೆ ಬಂದಾಗೆಲ್ಲ ಸಿಗ್ನಲ್ ಔಟ್ ಆಗಿಬಿಡ್ತದೆ ಅವರಿಗೆ, ಫೋನ್ ಮಾಡಿದ್ರೆ ಇಲ್ಲಾಂದ್ರೆ ನಾಯಿ ಬೊಗಳಕ್ಕೆ ಸೆಟ್ ಆಗೋಗ್ಬಿಡುತ್ತೆ. ಸೊ ಬಿಡಿ, ಇವಾಗ ಶ್ರೇಯಸ್ ಅವರು ಕೊಟ್ಟಿರುವಂಥ ಪರ್ಫಾರ್ಮೆನ್ಸ್ಗೆ ಕ್ರೆಡಿಟ್ ಅಂತೂ ಕೊಡಲೇಬೇಕು. ಮ್ಯಾಮ್ ಮೆಜಾರಿಟಿ ಆಫ್ ದ ರನ್ಸು ಹೊಡೆದಿರೋದು ಅವರೇನೇ, ಆಲ್ಮೋಸ್ಟ್ 92+67 ತೊಗೊಳ್ಳಿ, ಆಲ್ಮೋಸ್ಟ್ ಅರ್ಧಕ್ಕರ್ಧ ಬಂದ್ಬಿಡುತ್ತೆ ಅಲ್ಲಿ. ಸೊ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಈ ಟರ್ನಿಂಗ್ ಟ್ರ್ಯಾಕು, ಆ ವೇರಿಯಬಲ್ ಬೌನ್ಸ್ ಇರುವಂಥ ಟ್ರ್ಯಾಕಲ್ಲಿ ಆಲ್ಮೋಸ್ಟ್ ಸೆಂಚುರಿ ಗಿಂಚುರಿ ಏನೋ ಹೊಡೆದ್ಬಿಟ್ಟಿರೋ ಅಂದರೆ ಅಲ್ಟಿಮೇಟು. ಅಂದರೆ ಇವಾಗಲೂ ಅಲ್ಟಿಮೇಟ್ ಇನ್ನಿಂಗ್ಸ್ ಆಡೋದು 92 ಹೊಡಿಬೇಕು ಅಂದರೆ ಸುಮ್ಮನೆ ಅಲ್ಲ. ಫಸ್ಟ್ ಇನ್ನಿಂಗ್ಸಲ್ಲಿ 67 ಹೊಡೆದಿದ್ದಾರೆ, ಸೆಕೆಂಡ್ ಇನ್ನಿಂಗ್ಸಲ್ಲಿ. ಸೊ ಇದು ಕೂಡ ದೊಡ್ಡ ಸ್ಕೋರ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ದೊಡ್ಡ ಸ್ಕೋರ 67 ಈ ಟ್ರ್ಯಾಕಲ್ಲಿ ಇನ್ಫ್ಯಾಕ್ಟ್ ನೋಡ್ತು ಅಂತಂದರೆ, ಸೊ ಯಾರು ಹೊಡೆದಿಲ್ಲ 67, ಜೊತೆಗೆ ನಿಮಗೆ 92 ಎಲ್ಲ ಹೊಡೆದಿಲ್ಲ, ಇವರೊಬ್ಬರೇ ಹೊಡೆದಿರೋದು. ಸೊ ಕನ್ಸಿಸ್ಟೆಂಟ್ ಆಗಿ ಆಡ್ತಾ ಇದ್ರು, ಬಟ್ ಏನು ಮಾಡೋಕ್ಕಾಗಲ್ಲ, ಟರ್ನಿಂಗ್ ಟ್ರ್ಯಾಕಲ್ಲಿ ಯಾವಾಗ ಬೇಕಾದ್ರೂ ಔಟ್ ಆಗ್ಬೋದು ಅಂತ ಹೇಳಿದ್ನಲ್ಲ. ಸೊ ಔಟ್ ಆದರು, ಬಟ್ ಆದರೂ ಕೂಡ ಕ್ರೆಡಿಟ್ ಕೊಡಲೇಬೇಕು. ಮ್ಯಾನ್ ಆಫ್ ದ ಮ್ಯಾಚ್ ನನ್ನ ಪ್ರಕಾರ ಇವರೇ ಅಂತ ಹೇಳ್ತೀನಿ. ಸೊ ಬ್ರಿಲಿಯಂಟ್ ಸ್ಟಫ್ನ ಕೊಟ್ಟಿದ್ದಾರೆ. ಸೊ ಪರವಾಗಿಲ್ಲ, ಯಾರು ಕೊಡ್ತಾರೆ ನೋಡಬೇಕು. ಬುಮ್ರಾ ಅವರು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬುಮ್ರಾ ಅವರು 5-4 ತೆಗೆದಿದ್ದಾರೆ, ಅಂದರೆ ಅಷ್ಟೊಂದು ಕಂಡೀಷನ್ ಫೇವರ್ ಆಗಿರಲಿಲ್ಲ ಬೌಲರ್ಸ್ಗೆ, ಅದರಲ್ಲೂ 5-4 ತೆಗೆದಿದ್ದಾರೆ ಅಂತಂದರೆ ಗ್ರೇಟ್ ಅಂತಲೇ ಹೇಳಬೇಕು ಬುಮ್ರಾ ಅವರು ಕೂಡ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಗಾಯ್ಸ್, ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಬೇಕು. ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನು ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ಕ್ಲಿಕ್ ಕೂಡ ಮಾಡ್ಕೋಬೋದು. ಇನ್ಸ್ಟಾಗ್ರಾಮಲ್ಲಿ ಬೇಕಾದ್ರೂ ಫಾಲೋ ಮಾಡ್ಬೋದು, ಟೆಲಿಗ್ರಾಮ್ ಚಾನಲ್ ಕೂಡ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಫಾಲೋ ಮಾಡ್ಬೋದು. ಚಿಯರ್ಸ್, ಬಾಯ್.